ಇಷ್ಟು ದೊಡ್ಡದಾದ ಕಾಗೆ ಅರಮನೆಯತ್ತ ಏಕೆ ಹೋಗುತ್ತಿದೆ? ಇದು ಮುಂದೆ ಬರುವ ಸಂಕಷ್ಟದ ಸೂಚನೆ ಇರಬಹುದೇ? ನಾವು ಇಲ್ಲಿರುವುದು ನಿಮಗೆ ಹೇಗೆ ತಿಳಿಯಿತು ಪುತ್ರ? ಈಗ ಉಳಿದಿರೋದು ಅಮ್ಮ. ಅವರನ್ನ ಹುಡುಕಿದ್ರೆ ನಾವು ಗೆದ್ದು ಬಿಡ್ತೀವಿ. ಅಮ್ಮ ಅಮ್ಮ ಎಲ್ಲಿದ್ದೀರಾ ನೀವು? ಅಮ್ಮ ದಯವಿಟ್ಟು ಹೊರಗಡೆ ಬನ್ನಿ. ಅಮ್ಮ ಈ ಆಟ ಸಾಕು ಅನ್ನಿಸ್ತಾ ಇದೆ ನಮಗೆ. ನಮಗೆ ತುಂಬಾ ಹಾಗಿದ್ರೆ ಆದಷ್ಟು ಬೇಗ ನಮ್ಮನ್ನ ಹುಡುಕಿ ಮಾರುತಿ. ಅಮ್ಮ ಬೇಗ ಬನ್ನಿ ಅಂತ ಹೇಳ್ತಿಲ್ವಾ? ನಿಮ್ಮ ಮಾರುತಿ ನಿಮ್ಮನ್ನ ಕರೀತಾ ಇದ್ದಾರೆ ಅಮ್ಮ. ಹಾಗಾದ್ರೆ ಇದರ ಅರ್ಥ ಪುತ್ರ ಮಾರುತಿ, ನೀವು ನಿಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಿರುವಿರಾ? ಹಾ. ಏನಾಯ್ತು ಪುತ್ರ ಮಾರುತಿ? ಮಾರುತಿ ಈಗೋ ನೀವು ಗೆಲ್ಲೋದಕ್ಕೋಸ್ಕರ ಈ ತರ ನಾಟಕ ಮಾಡಿದ್ರ? ನೀವ್ ನಮ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು ಅಮ್ಮ, ಆದ್ರೆ ನಾವಿದನ್ನ ಗೆಲ್ಲೋಕೋಸ್ಕರ ಮಾಡ್ಲಿಲ್ಲ. ಮತ್ತೆ ಹಸಿವಾಗ್ತಿದ್ಯಾ ನಿಮ್ಗೆ? ಹಸುವನ್ನು ಕೂಡ ನಾವು ತಡ್ಕೊಂಡ್ಬಿಡ್ತೀವಿ ಅಮ್ಮ. ನಿಮ್ಮಿಂದ ದೂರ ಇರೋಕೆ ಖಂಡಿತ ಸಾಧ್ಯ ಇಲ್ಲ. ಮಾರುತಿ ನಮ್ಮನ್ನ ಕ್ಷಮಿಸ್ಬಿಡಿ. ಮಾರುತಿ ನೀವು ನಮ್ಮ ಜೊತೆಲಿ ತುಂಟಾಟ ಆಡ್ತಿದ್ದೀರಿ ಅಂತ ಅನ್ಕೊಂಡ್ವಿ. ಕಾಲದರ್ಪಣ ಕಾಲದರ್ಪಣ ಈಗ ನಿನಗೆ ಎಲ್ಲದಕ್ಕಿಂತಲೂ ಅತಿ ಪ್ರಿಯಕರವಾದ ವಸ್ತುವನ್ನು ಕಸಿದುಕೊಳ್ಳುತ್ತೇವೆ. ಶನಿ ಮಾರಕ ದೋಷ ಪ್ರಭು, ಇದು ಶನಿದೇವರ ಅಪಾಯಕಾರಿ ಅಸ್ತ್ರ ಅಲ್ಲವೇ? ಆ ಭೃಂಗಿ, ಒಮ್ಮೆ ಈ ದೋಷ ಯಾರಿಗಾದರೂ ತಗುಲಿದರೆ ಅವರ ಜೀವನ ನರಕವಾಗಿ ಬಿಡುತ್ತದೆ. ಹಾಗೂ ಅದರ ಜೊತೆಗೆ ಕಾಲದರ್ಪಣವನ್ನೂ ಉಪಯೋಗಿಸುತ್ತಿದ್ದಾರೆ. ಏಕೆಂದರೆ ಅದರ ಒಳಗೆ ಶನಿದೇವನ ಅತಿ ಅಪಾಯಕಾರಿ ದೋಷ ಶನಿಮಾರ್ಕ ದೋಷ ಅಡಗಿದೆ. ಒಮ್ಮೆ ಈ ದರ್ಪಣವನ್ನು ಯಾರಾದರೂ ನೋಡಿದರೆ ಶನಿದೇವರ ಕ್ರೂರ ದೃಷ್ಟಿಯ ಪ್ರಭಾವ ಉಂಟಾಗುತ್ತದೆ. ಹಾಗಾದರೆ ಇದರ ಅರ್ಥ ಮಾರುತಿಯ ಮೇಲೆ ಶನಿಯ ವಕ್ರ ದೃಷ್ಟಿಯ ಪ್ರಭಾವ ಬೀರೋದೆ? ಮಾರುತಿ, ಯಾರೋ ನನ್ನ ಕರೆ
ಬಂದಿದ್ರಲ್ಲ ಮಾರುತಿ. ಮಾರುತಿ ಮಾರುತಿ, ಮಾರುತಿ. ಹಾ ಅಮ್ಮ. ಮಾರುತಿ, ಏನ್ ಮಾರುತಿ ಇದು? ಮಧ್ಯರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಅಮ್ಮ, ನಾವು ನಮ್ಮ ಕೋಣೆ ಹತ್ರ ಹೋಗ್ತಾ ಇದ್ವಿ, ಆಗ ನಮ್ಮನ್ನ ಯಾರೋ ಕರೆದಾಗಾಯ್ತು. ಮಾರುತಿ, ನಿಮ್ಮ ಈ ಕಥೆಗಳನ್ನ ಕೇಳುವಂತ ಸಮಯ ಇದಲ್ಲ ಮಾರುತಿ. ತುಂಬಾ ಹೊತ್ತಾಗಿದೆ, ನಿದ್ರೆ ಮಾಡಿ ನಡೀರಿ. ಅಲ್ಲ ಅಮ್ಮ, ನಮ್ಮ ಮಾರುತಿ, ನಿದ್ರೆ ಮಾಡಿ ನಡೀರಿ, ನಡೀರಿ. ಬಂಧಿಸಿರೋದು ಏನಿದ್ರ ಅರ್ಥ? ಅಂದ್ರೆ ಇದು ನಿಮ್ಮ ಕೆಲಸ. ಅಮ್ಮ ದೇವಿ, ನೋಡಿ ನಿಮ್ಮ ಮಗ ಮಾಡಿರೋ ಹೊಸ ತುಂಟಾಟದ ಕೆಲಸನ. ಅಮ್ಮ, ಇದು ತುಂಟಾಟ ಅಲ್ಲ. ಮತ್ತಿನ್ನೇನಿರಬಹುದು? ನನ್ನೆ ರಾತ್ರಿ ನಮ್ಗೆ ಒಂದು ಕೆಟ್ಟ ಕನಸು ಬಿತ್ತು. ಯಾರೋ ನಿಮ್ಮನ್ನ ನಮ್ಮಿಂದ ದೂರ ಮಾಡ್ದ ಹಾಗೆ. ಆ ಕನಸು ನಿಜ ಆಗ್ಬಾರ್ದು ಅಂತ ನಾವು ಈ ಕೆಲಸ ಮಾಡಿದ್ವಿ. ಮತ್ತೆ ಹಾ, ನೀವು ನಮ್ಮಿಂದ
ಯಾವತ್ತೂ ದೂರ ಆಗೋದಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಅಮ್ಮ. ಪುತ್ರ ಮಾರುತಿ, ನಾವು ಇವರ ಜೊತೆಯಲ್ಲಿರುವಾಗ ನಿಮ್ಮ ತಾಯಿಯನ್ನು ಯಾರಿಂದ ಕಸಿದುಕೊಳ್ಳಲು ಸಾಧ್ಯ? ಏನ್ ನಿಮ್ ಯೋಚನೆ? ನಾವ್ಯಾಕಿಷ್ಟು ಚಿಂತೆ ಮಾಡ್ತಿದೀವಿ ಅಂತ ತಾನೆ? ಯಾರ ಮೇಲೆ ನಮಗ್ ತುಂಬಾ ಪ್ರೀತಿ ಇರುತ್ತೋ ಅವ್ರ ಬಗ್ಗೆ ಚಿಂತೆ ಆಗೇ ಆಗುತ್ತೆ ಮಾರುತಿ. ಅದೆಲ್ಲ ನಮಗ್ ಗೊತ್ತಿಲ್ಲ ಅಮ್ಮ, ನಾವಂತೂ ನಿಮ್ಮನ್ನ ಎಲ್ಲಿ ಹೋಗಕ್ಕೂ ಬಿಡಲ್ಲ. ಯಾವುದೇ ಶಕ್ತಿ ನಮ್ಮನ್ನ ಎಳ್ಕೊಂಡು ಹೋಗಕ್ ಪ್ರಯತ್ನ ಪಟ್ರು ನಾವು ನಿಮ್ಮನ್ ಬಿಟ್ಟು ಹೋಗೋದಿಲ್ಲ. ದೇಶದಿಂದ ಬಂದಿರುವ ಜ್ಯೋತಿಷಿ ನಿಮ್ಮ ಭವಿಷ್ಯವನ್ನು ಹೇಳಲಿದ್ದಾರೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ನೇರ ನುಡಿಯ ಮಹಾ ಜ್ಯೋತಿಷಿ. ಆ ಪುತ್ರಿ, ಅಲ್ಲಿ ನೋಡು, ಮಾತನಾಡುವಕ್ಕಾಗೆ ನಡಿ, ಹೋಗೋಣ, ಬಾ ಬಾ. ಅಲ್ನೋಡು ಜ್ಯೋತಿಷಿ ಮಹಾಶಯರು, ಮೊದ್ಲೆಲ್ಲೂ ನೋಡೇ ಇಲ್ವಲ್ಲ, ಯಾರೋ ಡೋಂಗಿ ಬಾಬಾ ಇರ್ಬೇಕು. ಏನ್ ಮಾತಾಡ್ತಿದ್ಯಾ? ಅಲ್ನೋಡು ಅವರು ಮುಖದಲ್ಲಿ ಎಂತ ತೇಜಸ್ಸಿದೆ. ಬೇಗ ನಡಿಯಕ್ಕ, ನಾನು ನನ್ನ ವಿವಾಹದ ಬಗ್ಗೆ ತಿಳಿದುಕೊಳ್ಳಬೇಕು. ಪ್ರಣಾಮಗಳು ಮಹಾಶಯರೇ. ಕಲ್ಯಾಣವಾಗಲಿ. ನಾವು ಕೇಳ್ಪಟ್ವಿ ನೀವು ಭವಿಷ್ಯ ಹೇಳ್ತೀರಂತೆ. ಅವಶ್ಯವಾಗಿ. ನಿಮ್ಮ ಮುಖದಲ್ಲಿ ವಿವಾಹದ ಯೋಗ ಕಾಣುತ್ತಿದೆ. ಇವಳಿಗೆ ಸಿಗೋ ವರ ಸುಂದರವಾಗಿರುತ್ತಾನಲ್ಲವೇ ಜ್ಯೋತಿಷಿಗಳೇ? ಸುಂದರವಾಗಿರಬೇಕಾದದ್ದು ನಮ್ಮ ಕರ್ಮಗಳು, ದೇಹವಂತೂ ನಶ್ವರ. ಆದರೆ ಜ್ಯೋತಿಷಿಗಳೇ, ಕರ್ಮದ ಫಲವನ್ನು ಅನುಭವಿಸುವುದು ನಶ್ವರ ದೇಹವೇ ಅಲ್ಲವೇ? ನಿಮ್ಮ ತರ್ಕ ಪ್ರಶಂಸನೀಯವಾಗಿದೆ. ಇವಾಗ ಆದ್ದರಿಂದ ಸದಾಕಾಲ ನಿಮ್ಮ ಕರ್ಮಗಳನ್ನು ನಿರ್ಮಲವಾಗಿಡಿ. ಏಕೆಂದರೆ ಕರ್ಮಗಳ ಫಲ ಸಿಹಿಯಾಗಿಯೂ ಇರುತ್ತವೆ, ಕಹಿಯಾಗಿಯೂ ಇರುತ್ತವೆ. ಅತಿ ಉತ್ತಮ ಜ್ಯೋತಿಷ್ಯರೇ, ಅತಿ ಉತ್ತಮ. ಅದ್ಭುತ. ಮಗಳ ಮದುವೆಗೆ ಬೇಕಾಗುವಷ್ಟು ಸೀರೆ ಒಡವೆಗಳೆಲ್ಲ ಇದೆ. ಇನ್ನು ಏನಾದ್ರೂ ಬೇಕಾದಲ್ಲಿ ಯಾವ ಸಂಕೋಚನೂ ಪಟ್ಕೊಳ್ದೆ ತಗೊಂಡು ಹೋಗಿ. ಇಲ್ಲ ಇಲ್ಲ ಮಹಾರಾಣಿ, ಈಗಾಗಲೇ ಅವಶ್ಯಕತೆಗಿಂತ ಹೆಚ್ಚಿನ ಸಹಾಯವನ್ನೇ ಮಾಡಿದ್ದೀರಾ. ಸೈನಿಕ, ನಗರದಲ್ಲಿ ಏನ್ ಇಷ್ಟೊಂದು ಗುಂಪಿದೆ? ನಮ್ಮ ನಗರಕ್ಕೆ ಜ್ಯೋತಿಷ್ಯ ಮಹಾಶಯರು ಬಂದಿದ್ದಾರೆ ಮಹಾರಾಣಿ. ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತಾರಂತೆ. ಹೌದಾ? ಜ್ಯೋತಿಷಿಗಳು? ರಾಣಿ ಮಾತೆ, ನೀವು ಅನುಮತಿ ಕೊಟ್ಟರೆ ನಾನು ಈಗಲೇ. ನೀನೇನ್ ಹೇಳ್ ತಿಳ್ಕೋಬೇಕು ಸುರೀಲಿ? ನಿಮ್ಮ ಕೃಪೆಯಿಂದ ನಮ್ಮ ಬಳಿ ಎಲ್ಲವೂ ಇದೆ ಮಹಾರಾಣಿ. ಆದರೂ ನನ್ನಲ್ಲಿ ಭವಿಷ್ಯವನ್ನು ತಿಳಿದುಕೊಳ್ಳುವ ಕುತೂಹಲವಿದೆ. ಹೌದಾ? ಸರಿ, ಹಾಗಾದ್ರೆ ನಿಮ್ಮ ಭವಿಷ್ಯದ ಬಗ್ಗೆ ನಾವು ಕೇಳಿ ತಿಳ್ಕೊಳ್ತೀವಿ. ನೀವು ಬರುತ್ತೀರಾ ರಾಣಿ ಮಾತೆ? ಹಾ, ನಮ್ಮ ರಾಜ್ಯ ಅಲ್ವಾ, ಎಲ್ಲಿ ಬೇಕಾದರೂ ಹೋಗ್ಬಹುದು. ಮಹಾರಾಣಿ ಅಂಜನಿ ದೇವಿಯವರು ಬರುತ್ತಿದ್ದಾರೆ. ರಾಣಿ ಮಾತೆ, ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ. ನಿನ್ನ ಬಗ್ಗೆ ತಮಾಷೆ ಮಾಡಕ್ಕೂ ಆಗ್ತಿಲ್ಲ ಸುರೇಲಿ. ಖಂಡಿತ ಮಾಡಬಹುದು ರಾಣಿ ಮಾತೆ. ಬನ್ನಿ ಬನ್ನಿ, ಹೋಗೋಣ ಬನ್ನಿ.
ಕೇವಲ ಒಮ್ಮೆ ನಮ್ಮ ಕಾಲದರ್ಪಣದಲ್ಲಿ ನಿಮ್ಮನ್ನು ನೋಡಿಕೊಳ್ಳಿದ್ದೇವೆ. ಆಮೇಲೆ ನಡೆಯುವುದು ನೀವು ಸ್ವಪ್ನದಲ್ಲಿಯೂ ಯೋಚಿಸಿರುವುದಿಲ್ಲ. ಪ್ರಣಾಮಗಳು ಜ್ಯೋತಿಷ್ಯರೇ. ನಾವು ಸುಮೇರು ರಾಜ್ಯದ ಮಹಾರಾಣಿ ಅಂಜನಿ, ಗುಣವಂತರ ಪರಿಚಯ. ಅವರ ಆಗಮನದ ಮುನ್ನವೇ ತಿಳಿದು ಬಿಡುತ್ತದೆ. ನೀವು ಭವಿಷ್ಯವನ್ನು ಹೇಳ್ತೀರಾ? ಕೇವಲ ಪ್ರಯತ್ನ ಪಡುತ್ತೇವೆ. ನಿಮ್ಮ ಯಾವುದಾದರೂ ವಿಶೇಷ ಪ್ರಶ್ನೆ ಇದ್ದರೆ ಕೇಳಿ. ನಮಗಿದ್ದು ಕುತೂಹಲ ಮಾತ್ರ ನಮ್ಮ ನಿಲಿಗೆ ಹೇಳ್ಕೊಂಡು ಬಂತು. ನೀವು ಹಣೆ ಬರಹ ಕೂಡ ಹೇಳ್ತೀರಿ ಅಂತ ಗೊತ್ತಾಯ್ತು. ನಮ್ಮ ಹಣೆ ಬರಹದಲ್ಲಿ ಏನಿದೆ ಅಂತ ದಯವಿಟ್ಟು ಹೇಳ್ತೀರಾ? ಇವರು ನೇರವಾಗಿ ನಮ್ಮ ಮುಖನ ಯಾಕೆ ನೋಡ್ತಾ ಇಲ್ಲ? ನಮ್ಮನ್ನು ಕ್ಷಮಿಸಿ ಮಹಾರಾಣಿ, ನಿಮ್ಮ ಹಣೆಯ ಮೇಲೆ ಎಷ್ಟು ತೇಜಸ್ಸಿದೆ ಎಂದರೆ ನಾವು ನೇರವಾಗಿ ನಿಮ್ಮನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ನಿಮ್ಮ ಪ್ರತಿಬಿಂಬವನ್ನು ಓದುತ್ತೇವೆ. ತೆಗೆದುಕೊಳ್ಳಿ. ನೀವು ಕೇವಲ ಈ ದರ್ಪಣವನ್ನು ಕೆಲವು ಕ್ಷಣಗಳವರೆಗೆ ನಿಮ್ಮ ಕಣ್ಣುಗಳ ಮುಂದೆ ಹಿಡಿದುಕೊಳ್ಳಬೇಕು. ತೆಗೆದುಕೊಳ್ಳಿ ಮಹಾರಾಣಿ. ಗುರುದೇವ ಮತಂಗರು, ಜ್ಯೋತಿಷಿಗಳೇ, ಇನ್ನೆಂದಾದರೂ ಕ್ಷಮಿಸಿ. ಧನ್ಯವಾದಗಳು. ಪ್ರಣಾಮ ಗುರುದೇವ. ಏನಾಯ್ತು, ತುಂಬಾ ಚಿಂತಿತರಾಗಿದ್ದೀರಿ? ವಿಷಯವೇ ಅಂತದ್ದಿದೆ ದೇವಿ. ನಿಮ್ಮ ಮತ್ತು ಮಹಾರಾಜ ಕೇಸರಿಯವರ ಜೊತೆ ಮಾತನಾಡಬೇಕಾಗಿದೆ. ಹೌದಾ? ನಾವು ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡಿದೆವು, ಅದರ ಬಗ್ಗೆ ಚರ್ಚಿಸಬೇಕಾಗಿದೆ. ಹಾಗೆಯೇ ಆಗಲಿ, ನಡೀರಿ ಗುರುದೇವ. ಮಂಗಳವಾಗಲಿ. ಮಾರುತಿ, ಎಲ್ಲಿ ಹೋಗ್ತಾ ಇದ್ದೀರಾ? ಪ್ರಣಾಮಗಳು ಅಮ್ಮ, ಪ್ರಣಾಮ ಗುರುದೇವ. ಆಯುಷ್ಮಾನ್ ಭವ ಪುತ್ರ. ಮಾರುತಿ, ಇಷ್ಟು ಅವಸರವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವು ಮಿತ್ರರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀವಿ ಅಮ್ಮ, ಆಟಾಡಿ ಬೇಗ ಬಂದ್ಬಿಡ್ತೀವಿ. ಆಯ್ತಾ ಅಮ್ಮ? ಹೋಗಿ, ಆದ್ರೆ ಬೇಗ ಬರ್ಬೇಕು. ಆಯ್ತು ಅಮ್ಮ. ಬನ್ನಿ ಗುರುದೇವ. ಮಾತನಾಡೋಕಾಗೇನಾ? ಇದೇ ಮೊದಲು ನೋಡಿದ್ ನಾನು. ಮಾತಾಡೋಕಾಗೆ ನಮ್ಮ ಯೋಜನೆ ಅರ್ಧಕ್ಕೆ ನಿಂತೋಯ್ತಲ್ಲ ಪ್ರಭು. ಇಲ್ಲ ಕಾಗವಾಹನ, ನಮ್ಮ ಯೋಜನೆಯಂತೂ ಈಗ ಅರ್ಧದಲ್ಲಿದೆ. ಬೇಟೆ ತಾನಾಗಿಯೇ ನಮ್ಮೆಡೆ ನಡೆದುಕೊಂಡು ಬರುತ್ತಿದೆ. ಮಹಾನುಭಾವರೇ,